ಎಲ್ಲರೂ ಭಕ್ತಾದಿಗಳು ಬರ್ತಾರೆ ಅಮ್ಮನ್ ನಂಬ್ಕೊಂಡು, ಅಮ್ಮನ್ ನಂಬ್ಕೊಂಡು ಬಂದು ಯಾರು ಇಲ್ಲ ಅಂತ ಹೋಗಿಲ್ಲ. ಅವ್ರು ಅನ್ಕೊಂಡಿರೋದು ಎಲ್ಲ ಕೆಲ್ಸನೂ ಆಗಿದೆ. ಹೌದಾ? ಗೈಸ್, ಈ ಗಿಡ ಕಾಣಿಸ್ತದಿಲ್ಲ, ತಮ್ಮ ಹರಕೆಗಳು ಬರೆದು ಕಟ್ಬಿಟ್ಟು ಹೋಗ್ತಾರೆ. ಒಂದು ವಾರ ಆದಮೇಲೆ ಅವರ ಸಮಸ್ಯೆಗಳು ಏನೇ ಇರಲಿ ಪರಿಹಾರ ಆಗುತ್ತೆ. ಅಮ್ಮನು 100% ಸಮಸ್ಯೆ ಏನೇ ಇರಲಿ 100% ಗ್ಯಾರಂಟಿ ಒಳ್ಳೆಯದಾಗುತ್ತೆ ಅಂತ ಕಟ್ಟಿಬಿಟ್ಟು ಅಮ್ಮನವ್ರ ಮೇಲೆ ನಂಬಿಕೆ ಇಟ್ಟು ಅವರ ಹರಕೆ ತೀರಿದ ಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗೈಸ್, ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ತುಮಕೂರ. ನೀವು? ತಿಪ್ಟೂರಿಂದ. ಏನು ಸಮಸ್ಯೆ ಇತ್ತು? ಏನು ಅಮ್ಮನವ್ರ ಮೇಲೆ ನಂಬಿಕೆ ಆಯ್ತಾ? ನಂಬ್ಕೊಂಡು ಬಂದಿದ್ದೀರಾ? ಎಷ್ಟು ಸರಿ ಬಂದಿದ್ದೀರಾ? ಇದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ನಂಬಿಕೆ ಅನ್ನೋದು ನಮಗಿರ್ಬೇಕು ಮೈನು. ದೇವ್ರ ಮೇಲೆ ನಂಬಿಕೆ ಇಟ್ಕೋಬಿಟ್ಟು ಬರಬೇಕು. ಬಟ್ ನಾವು ಬಂದಿರೋದೇನು ಅಂದರೆ ಮದುವೆ ಅದಕ್ಕೋಸ್ಕರ ಬಂದಿರೋದು. ಅದು ಈಗ ನೋಡೋಣ, ತಾಯಿ ಮೇಲೆ ಹಾಕ್ಕೊಂಡಿದ್ವಿ. ಬಸ್ನೆಸ್ಸಲ್ಲಿ ಇದು ಒಂದು ರೇಂಜ್ ಓಕೆ ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ. ನಂಬಿಕೆ ಇದೆ ಅಮ್ಮನ ಮೇಲೆ? ನಂಬಿಕೆ ಇದೆ. 100% ಆಯ್ತಾ ನಿಮಗೆ? ಇದು ಎಷ್ಟು ಸಾರಿ ಬಂದಿದ್ದೀರಾ? ಇದು 2ನೇ ಸಲ ಇದು. ಅಣ್ಣ, ನೀವು ಫಸ್ಟ್ ಟೈಮ್ ಬರ್ತಾ ಇರೋದು? ಮಕ್ಕಳಿಗೆ ನೋಡೋಣ ಅಂತ ಮಕ್ಕಳಿಗೆ ಆಗಲಿಲ್ಲ ನಿಮ್ಗೆ? ಹಾಗಾಗಿ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಓಕೆ. ಯುಟ್ಕಡೆಯಿಂದಲೇ ಗೊತ್ತಿರಲಿಲ್ಲ ಇಲ್ಲಿಂದ. ಫಸ್ಟ್ ಟೈಮ್ ಈಗ ಇಷ್ಟು ಬರ್ತಾ ಇದ್ದೀವಿ. ನೀವು ಎಲ್ಲಿಂದ ನೋಡ್ಕೊಂಡು ಬಂದ್ರಿ, ಇಲ್ಲಾಂದ್ರೆ ಕೇಳ್ಕೊಂಡು ಬಂದ್ರಿ ಹೆಂಗೆ? ಹೌದಾ? ನೋಡ್ರಿ, ಯೂಟ್ಯೂಬಿಂದ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಗೆ ನಂಬಿಕೆ ಐತೆ? ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? ಎಲ್ಲ ಕಡೆ ಆಲ್ಮೋಸ್ಟ್ ಹೋಗಿದ್ವಿ. ಹೌದಾ? ಮಕ್ಕಳಿಗೆ ಹಾಗಾಗಿ ಓಕೆ ಅಂದರೆ ನಂಬಿಕೆ ಇಟ್ಕೊಂಡು ಬಂದಿದ್ದೀರಾ, ಸಕ್ಸಸ್ ಆಗುತ್ತೆ ಅಂತ ನಿಮ್ಗೊಂದು ನಂಬಿಕೆ ಅಲ್ಲ? ಓಕೆ ಅಣ್ಣ, ಥ್ಯಾಂಕ್ ಯು. ಧನ್ಯವಾದ. ಗೈಸ್, ದೇವಸ್ಥಾನದ ಹಿಂಭಾಗದಲ್ಲಿ ಅಮ್ಮನವರ ದೇವಸ್ಥಾನ ಕಟ್ತಾ ಇದ್ದಾರೆ. ಅದರ ಪಕ್ಕದಲ್ಲಿನೇ ಪ್ರತಿಂಗ ದೇವಿಯ 252 ಸ್ಟ್ಯಾಚ್ಯೂವನ್ನು ರೆಡಿ ಮಾಡ್ತಾ ಇದ್ದಾರೆ. 2 ವರ್ಷದಲ್ಲಿ ಪೂರ್ತಿಯಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ಆಗುವಂಗೆ ಮಾಡ್ತಾರೆ. ಗೈಸ್, ಅಮ್ಮನವರ ಸೇವೆಯಲ್ಲಿ ನಾವೆಲ್ಲ ಒಂದು ಕೈ ಹಾಕಬೇಕು ಅಂತ ನನ್ನ ವಿನತಿ. ನಿಮ್ಮ ಅರಿಕೆಗಳು ಏನೇ ಇರಲಿ ಗೈಸ್, 100% ಇಲ್ಲಿ ನೀವು ನಿಮ್ಮ ಮನಸಾರ ನೀವು ಪೂಜೆ ಮಾಡಿ ನೀವು ಅರಿಕೆ ಹೊತ್ಕೊಂಡ್ರೆ 100% ಒಂದು ವಾರದಲ್ಲಿ ಗ್ಯಾರಂಟಿಯಾಗಿ ಅಮ್ಮನು ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ತಾಳೆ ಗೈಸ್, 100%. ಈ ಆಲದ ಮರ 108 ಸುತ್ತ ಹಾಕಬೇಕು ಗೈಸ್. ಒಂದೊಂದು ಮಂತ್ರದಲ್ಲಿ ಒಂದೊಂದು ಕಷ್ಟಕ್ಕೆ ಒಂದೊಂದು ಮಂತ್ರ ಇಲ್ಲೈತೆ. ಈ ಜೋಡಿಯ ಆಲದ ಮರ, ಮುನೇಶ್ವರನು ಮತ್ತು ಅಮ್ಮನವರ ಪ್ರತಿಬಿಂಬ ಸಹ ನೀವು ನೋಡಿದ್ದೀರಾ ಗೈಸ್. ಒಂದೊಂದು ತೆಂಗಿನಕಾಯಿ ತಗೊಂಡು ಇಲ್ಲಿ ಕಟ್ಟಿ ಅಮ್ಮನವರ ನಿಮ್ಮ ಮನಸಾರ ಕೇಳ್ಕೊಂಡ್ರೆ 100% ಇಲ್ಲಿ ಕೆಲಸ ಆಗುತ್ತೆ. ಎಷ್ಟೋ ಜನಗಳ ಹತ್ರ ನಾನು ಕೇಳಿದ್ದೀನಿ ಗೈಸ್, ಕಷ್ಟ ಪರಿಹಾರ ಆಗುತ್ತಾ ಇಲ್ಲಿ ಏನು ನಿಜಾಯಿತಿ ಐತೆ ಎಲ್ಲವನ್ನು ನಾನು ಸಹ ಕೇಳಿದ್ದೀನಿ. ಅವರೆಲ್ಲ ಒಂದೇ ಮಾತು ಹೇಳ್ತಾರೆ, ಗೈಸ್ ನಂಬಿ, ಯಾಕಂದ್ರೆ ದೇವರ ಮೇಲೆ ನಂಬಿಕೆ ಇಡಬೇಕು ಅಂತ ಎಲ್ಲ ಹೇಳ್ತಾರೆ ಗೈಸ್. ಬೆಂಗಳೂರಿಂದ ಬಂದಿದ್ದೀರಾ, ಏನಕ್ಕಾಗಿ ಬಂದಿದ್ದೀರಾ ಅಣ್ಣ? ನಮಗೊಂದು ಒಳ್ಳೇದಾಗುತ್ತೆ ಅಂತ ಬಂದಿದ್ದೀವಿ. ಹೌದಾ? ಅಮ್ಮನ ಮೇಲೆ ನಂಬಿಕೆ ಇದೆಯಾ? ಅಮ್ಮನ ಮೇಲೆ ನಂಬಿಕೆ ಇರೋದಕ್ಕೆ ಬಂದಿರೋದು. ಹೌದಾ? ಏನು ಸಮಸ್ಯೆ? ಏನು ಸಮಸ್ಯೆ ಅಂದರೆ ಹಿಂಗೆ ದುಡ್ಡು ಕಳ್ಸೋ ಸಮಸ್ಯೆ, ಒಳ್ಳೆ ಕೊಡಲಿ ಅಂದ್ಬಿಟ್ಟು ಬಂದಿರೋದು. ಹೌದಾ? ಇದು 1ನೇ ವಾರ ಇಲ್ಲ ಮೊದಲನೇ ಸರ್ ಬಂದಿದ್ದೀರಾ? 3ನೇ ವಾರ ಬಂದಿರೋದು. ಹೌದಾ? ನಿಮ್ಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ. 100% ಆಯ್ತಾ? 100% ನಂಬಿಕೆ ಇದೆ ಅಮ್ಮನ ಮೇಲೆ. ಅಮ್ಮನ ಮೇಲೆ ಅಂದರೆ ಇದು 3ನೇ ವಾರ ಬರ್ತಾ ಇದ್ದೀರಾ? 9ವಾರ ಬರಬೇಕು. ಹಾಂ, ಇಲ್ಲೇನು 9 ವಾರ ಪ್ರದರ್ಶನ ಹಾಕ್ಬೇಕು ಇಲ್ಲಿ ಬಂದು, ಅವಾಗ ನಿಮ್ಮ ಅರಿಕೆ ಏನಾದರೂ ಇದು ತೀರುತ್ತೆ ಇಲ್ಲಿ ಅಂತ ನಂಬಿಕೆ ಐತೆ ನಿಮಗೆ? ಅಮ್ಮನ ಮೇಲೆ ಪಕ್ಕ ಆಯ್ತಾ? ಪಕ್ಕ ಇದೆ. ಅಂದರೆ ಈ ಚಾನಲಲ್ಲಿ ನೋಡ್ಕೊಂಡು ಬರೋರು ಭಕ್ತಾದಿಗಳು ಬರ್ಬೋದಾ ನಂಬ್ಕೊಂಡು? ಬರ್ತಾರಾ? ಕನ್ಫರ್ಮ್ ಆಗ? ನಾವು ಈ ಚಾನಲಲ್ಲಿ ನಮ್ಮ ನೋಡೇಬಿಟ್ಟೇ ಬಂದಿರೋದಿಲ್ಲ. ಹೌದಾ? ಓಕೆ ಅಣ್ಣ, ಥ್ಯಾಂಕ್ ಯು. ಹಚ್ಚಿ ಅಮ್ಮನವ್ರಿಗೆ ಅಂದರೆ ಅವ್ರ ಸಮಸ್ಯೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ ಅದ್ರ ಮೇಲೆ ಹಚ್ತಾ ಹೋಗ್ತಾರೆ. ಓಕೆ. ಇಲ್ಲಿನ ಇಲ್ಲ ಸಿಬ್ಬಂದಿಯವರು ಹೇಳ್ತಾರೆ, ಇಲ್ಲಾಂದ್ರೆ ಗುರುಗಳಿಗೆ ಯಾರಾದ್ರೂ ಕೇಳಿದ್ರೆ ಅವ್ರ ಸಮಸ್ಯೆ ಹೇಳಿದ್ರೆ ಗುರುಗಳು ಹೇಳ್ತಾರೆ. ಅಂದ್ರೆ ಒಂದೊಂದು ಸಮಸ್ಯೆಗೆ ಒಂದೊಂದು ದೀಪದ ಬೆಲ್ಲ ಹಚ್ಬೇಕಾ ಏನ್ ಹಚ್ಬೇಕು ಅಂದ್ರೆ ಗುರುಗಳು ಇಲ್ಲಿ ಬಂದ್ಮೇಲೆ ಕೇಳಿದ್ಮೇಲೆ ಅವ್ರು ಹೇಳ್ತಾರೆ, ಆ ತರ ಮಾಡಿದ್ರೆ ನಿಮ್ ಕಷ್ಟ ಪರಿಹಾರ ಆಗುತ್ತೆ. ಗುರುಗಳು ಹೇಳ್ತಾರೆ, ಇಲ್ಲಾಂದ್ರೆ ಸಿಬ್ಬಂದಿ ಇರ್ತಾರಲ್ವಾ ದೇವಸ್ಥಾನ ಸಿಬ್ಬಂದಿ ಬಂದು ಕೆಲವರು ಅದಕ್ಕಾಗೇನೆ ಇದಾರೆ. ಓಕೆ. ಕೈ ಕೊಡೋದಕ್ಕೆ ಕೆಲವರು, ಆದ್ರೆ ಈ ತರ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕೆಲವರು ಇದಾರೆ. ಆ ಕೆಲವರಲ್ಲಿ ಯಾರಾದ್ರೂ ಕೇಳಿದಾಗ ನಿಮ್ಮ ಸಮಸ್ಯೆ ಈ ತರ ಇದ್ರೆ ನೀವು ಈ ತರ ದೀಪ ಹಚ್ಚಿ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲಿ ವಿಶೇಷವಾಗಿ ಹೋಮಗಳು ನಡೆಯುತ್ತೆ. ಅದು ಹೋಮದಲ್ಲಿ ಮೆಣಸಿನಕಾಯಿ ಹೊಗೆ ಏನೋ ಹಾಕ್ತಾರಂತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗಾಗಿ.
ಇದು ಬಂದು ಹುಣ್ಣಿಮೆ ದಿನ ಬಂದು ಕುಬೇರ ಲಕ್ಷ್ಮಿ ಹೋಮ ಅಂತ ನಡೆಯುತ್ತೆ. ಅದು ಬೆಳಗ್ಗೆ 8 ಗಂಟೆಯಿಂದ ಒಂದು 11 ಗಂಟೆ ತನಕ ನಡೆಯುತ್ತೆ. 11 ಗಂಟೆ ಆ ಹೋಮದಲ್ಲಿ ಜೇನುತುಪ್ಪ, ಕಮಲದ ಹೂವು ಮತ್ತೆ ಕಮಲದ ಹೂವು ಜೇನುತುಪ್ಪ ಇವೆರಡು ಬಂದು ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಅದು ಹಾಕಿ ಅವರು ಭಕ್ತಿಯಿಂದ ನಿಮ್ಗೆ ಒಂದಾಗುತ್ತಾ ಒಂದು ಕಮಲದ ಹೂವು, ನಿಮ್ಗೆ ಎರಡಾಗುತ್ತಾ ಎರಡು, ನಿಮ್ಮ ಭಕ್ತಿ ಪೂರ್ವಕವಾಗಿ ಎಷ್ಟಾದ್ರೆ ಅಷ್ಟು ಕೊಟ್ಟು ದೇವರಿಗೆ ಅಲಂಕಾರ ಇದ್ರಲ್ಲಿ ಕುತ್ಕೊಂಡು ಹೋಮದಲ್ಲಿ ಸಮರ್ಪಣೆ ಮಾಡ್ತಾರೆ. ಮತ್ತು ಇದು ಬಂದು ಕುಬೇರ ಯಾವಾಗ ಈ ಪೂಜೆ ಮಾಡುದು ನಡೀತೆ ಅಂದ್ರೆ ಹುಣ್ಣಿಮೆ ದಿನ ಆ ಪೂಜೆ ನಡೀತೆ. ವಿಶೇಷವಾಗಿ ಹುಣ್ಣಿಮೆ ದಿನ, ಹುಣ್ಣಿಮೆ ದಿನನೇ ಕುಬೇರ ಲಕ್ಷ್ಮಿ ಹೋಮ ಅಂತ ಮಾಡೋದು. ಅವತ್ತಿನ ದಿನ ಮಾತ್ರ ಈ ತರ ಇರುತ್ತೆ. ಮತ್ತೆ ಅಮಾವಾಸ್ಯೆಗೆ ಬಂದು ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗಿ ಒಂದು 10-11 ಗಂಟೆವರೆಗೂ ನಡೆಯುತ್ತೆ. ಬೆಳಗಿನ ಜಾವ ಇಲ್ಲ ಈವ್ನಿಂಗ್ ಸಂಜೆ ನೈಟ್ ಆ ಟೈಮಲ್ಲಿ ಹೋಮ ನಡೆಯುತ್ತೆ. ಆ ಹೋಮಕ್ಕೆ ವಿಶೇಷವಾಗಿ ಮೆಣಸಿನಕಾಯಿ, ಕರಿಮೆಣಸು, ಬಿಳಿ ಸಾಸಿವೆ ಇಷ್ಟು ಸಮರ್ಪಣೆ ಮಾಡ್ತಾರೆ. ಇಷ್ಟು ಸಮರ್ಪಣೆ ಮಾಡಿದಾಗ ಮೆಣಸಿನಕಾಯಿ ನಾರ್ಮಲ್ ಆಗಿ ನಾವು ಮನೇಲಿ ಒಂದು ಚೂರು ಏನಾದ್ರೂ ಬೆಂಕಿಯಲ್ಲಿ ಹಾಕಿದಾಗ ಎಷ್ಟು ಹೋಗಿ ಬರುತ್ತೆ, ಎಷ್ಟು ಘಾಟ್ ಬರುತ್ತೆ. ಆದ್ರೆ ಇಲ್ಲಿ ಒಂದೇ ಒಂದ್ ಚೂರು ಹೊಗೆ ಬರೋದಿಲ್ಲ, ಒಂದೇ ಒಂದ್ ಚೂರು ಯಾರಿಗೂ ಘಾಟ್ ಅನ್ನೋದು ಗೊತ್ತಾಗೋದಿಲ್ಲ. ಎಷ್ಟಾದ್ರೂ ಹೊಗೆ ಇದಾಗ್ಲಿ ಯಾರಿಗೂ ಏನ್ ನಾರ್ಮಲ್ ಆಗೇ ಇರುತ್ತೆ. ಎಷ್ಟೇ ಮೆಣಸಿನಕಾಯಿ ಹಾಕಿ ಅದೆಲ್ಲ ಅಮ್ಮನವ್ರ ಚಮತ್ಕಾರ ಅನ್ಬೋದು. ಹೌದು, ಇಲ್ಲಿನ ವಿಶೇಷತೆ ಅದು, ಅಮ್ಮನವರು ಪವಾಡ ಅದು, ಪವಾಡ ಅದು. ಎಷ್ಟು ಭಕ್ತಾದಿಗಳು ಬಂದವರೆಲ್ಲಾನು ತಗೋಬರ್ತಾರೆ. ಅದು ಅವ್ರಿಗೆ ದೃಷ್ಟಿ ತೆಗೆದು ಅದ್ರಲ್ಲಿ ಹಾಕುವಂತ ಪದ್ಧತಿ ಇದೆ. ಅವರು ದೃಷ್ಟಿ ತೆಗೆದು ಅದ್ರಲ್ಲಿ ಹಾಕಿದಾಗ ಅವ್ರಿಗೆ ಇರೋ ದೃಷ್ಟಿ ದೋಷ ಏನೇ ಇರ್ಲಿ ಪರಿಹಾರ ಆಗುತ್ತೆ. ಇದು ಇಲ್ಲಿ ನಂಬಿಕೆ. ನಂಬಿಕೆನೂ ಹೌದು, ಅದು ನಿಜಾನು ಹೌದು. 100% ಧನ್ಯವಾದ ನಿಮ್ಗೆ ಇಷ್ಟೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಗೈಸ್, ಅಮ್ಮನ ಪಾವಾಡದಲ್ಲಿ ಕಾಲಿಕ್ಕಕ್ಕೂ ಜಾಗ ಇರೋದಿಲ್ಲ ಭಾನುವಾರ. ಆಕ್ಚುಲಿ ಗೈಸ್, ಇಲ್ಲಿ ಬಂದು ಪೂಜೆ ಮಾಡಿ ಒಂದು ನೈಟ್ ಇಲ್ಲಿ ಇದ್ದು ನಿಮ್ಮ ಕಷ್ಟಗಳ ಪರಿಹಾರ ಅವತ್ತು ನೈಟಲ್ಲೇ ಪೂರ್ತಿ ಆಗುತ್ತೆ ಗೈಸ್. ಅಂತ ವಿಶೇಷವಾದ ದೇವಸ್ಥಾನ ಕಾಟೇರಮ್ಮಂದು, ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಗೈಸ್. ನಿಮ್ಮ ಒಂದು ವಾರದಲ್ಲಿ ಎಂಥ ಕಷ್ಟನ ಇರಲಿ ನಿಮಗೆ ಪರಿಹಾರ ಇಲ್ಲಿ ಕನ್ಫರ್ಮ್ ಆಗಿ ಸಿಗುತ್ತೆ ಗೈಸ್. ನೀವು ಬಂದು ಅಮ್ಮನವರ ಚಮತ್ಕಾರ ಇಲ್ಲಿ ನೋಡಬಹುದು. ಬಂಗಾರಪೇಟೆಯಿಂದ ಬಂದಿದ್ದೀರಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಯಾವಾಗ ಬಂದಿದ್ದೀರಾ? 3 ವಾರ ಆಗಿದೆ ಬಂದಿದ್ದೀವಿ. ಹೌದಾ? ಏನು ಒಳ್ಳೇದು ಮಾಡ್ತಾವಳ ಅಮ್ಮನ? ಅಲ್ಲ, ಏನಾದ್ರೂ ಕಾಣಿಸ್ತಾ ಇತ್ತಾ? ಒಳ್ಳೇದು ಆಗ್ತಾ ಇದೆ. ಹೌದಾ? ಹೌದಾ? ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ. ಏನು ಕಾಣಿಸ್ತಾ ಇದೆಯಾ? ನಂಬ್ಕೊಂಡು ಬರ್ಬೋದು ಅಮ್ಮನವ್ರಿಗೆ? ನಂಬ್ಕೊಂಡು ಬರ್ಬೋದು. ಇದು 3ನೇ ವಾರ ಅಂದ್ರೆ 100% ನಂಬಿಕೆ ಐತೆ ಅಮ್ಮನ ಮೇಲೆ. ಗ್ಯಾರಂಟಿ ಆಯ್ತಾ? ಎಷ್ಟು ವಾರ ಬರ್ಬೇಕಂತ ಹೇಳಿದಾರೆ? 9 ವಾರ ಬರ್ಬೇಕಂತ ಹೇಳಿದಾರ? ಅಂದ್ರೆ ನೀವು ಬಂಗಾರಪೇಟೆಯಿಂದ ಬಂದಿದ್ದೀರಾ? ಹಾ, ಯಾಕಂದ್ರೆ ನಂಬ್ಕೊಂಡು ಬರ್ತಾರಲ್ಲ ಅಮ್ಮನವ್ರಿಗೆ, ನೀವು ಹೇಳಿದ್ರೇನೆ ಗೊತ್ತಾಗೋದು ಜನಗಳಿಗೆ. ನಂಬಿಕೆ ಐತೆ ಸರ್, ನಮ್ಗೆಲ್ಲ ನಂಬಿಕೆ ಐತೆ. ನಮ್ಮೇ ಬರ್ಬೋದು, ನಂಬ್ಕೊಂಡು ಬರ್ಬೇಕು. ಹೌದಾ? ನಂಬ್ಕೊಂಡು ಬರ್ಬೋದಾ? 100% 100% ಗ್ಯಾರಂಟಿ ಐತೆ. ಹೌದಾ? ತೆಂಗಿನಕಾಯಿ ಕಟ್ಟಿದಾರಲ್ಲ ಇದು, ಹಾ, ಇದು ಏನು ವಿಶೇಷತೆ, ಯಾಕೆ ಕಟ್ತಾ ಇದ್ದಾರೆ ಜನಗಳು, ಅದೇಳಿ. ಈ ದೇವಸ್ಥಾನದ ವಿಶೇಷತೆ ಬಂದು ಇಲ್ಲಿ 9 ಪೂರ್ಣಫಲ ಅರ್ಪಿಸೋದು. 9 ಪೂರ್ಣಫಲ ಯಾರು ಕಟ್ತಾರೋ ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನೇ ಅನ್ಕೊಂಡಿಲ್ಲಿ, ಅವ್ರ ಕಷ್ಟ ಏನೇ ಇರಲಿ, ಅಮ್ಮನವ್ರು ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಇಲ್ಲಿಂದ. 9 ಕೆಲವ್ರಿಗೆ ಪೂರ್ಣಫಲ ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ, 3 ಕಟ್ಟು ಸುಮ್ಮನೆ ಆಗೋಗ್ತಾರೆ, ಆ ಥರ ಎಲ್ಲ ಮಾಡಬೇಡಿ. 9 ಪೂರ್ಣಫಲ ಅಂದ್ರೆ 9 ಪೂರ್ಣಫಲ ಕಟ್ಟಲೇಬೇಕು. ಕೆಲವ್ರಿಗೆ ಒಂದು ಕಟ್ಟಿ ನನಗಿನ್ನೂ ಒಳ್ಳೇದಾಗ್ಲಿಲ್ವಲ್ಲ ಅನ್ನೋ ಮೈಂಡ್ ಸೆಟ್ ಇರಬಾರ್ದು. ಕಟ್ಟಿದ್ರೆ 9 ಪೂರ್ಣಫಲ ಕಂಟಿನ್ಯೂಸ್ಲಿ 9 ವಾರಗಳಲ್ಲಿ ಕಟ್ಟಿ, 9 ವಾರ ಕಟ್ಟಿದಾದ್ಮೇಲೆ ನಿಮಗೆ ಒಬ್ಬೊಬ್ಬರಿಗೆ 1 ಕಟ್ಟಾದ್ಮೇಲೆ ಒಳ್ಳೇದಾಗುತ್ತೆ, ಒಬ್ಬರಿಗೆ 3 ಕಟ್ಟಿ ಈ ಥರ ಕೆಲವ್ರು ಕೆಲವೊಂಥರ ಒಳ್ಳೇದಾಗ್ತಾ ಹೋಗುತ್ತೆ. ಅಂದ್ರೆ ಇಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಇಷ್ಟು ಜನ ಭಕ್ತಾದಿಗಳು ಬಂದಾಗ ಅಮ್ಮನವರು ಒಬ್ಬರ ತಾಯಿಗೆ ಮಗು ಇಷ್ಟು ಜನ ಇರ್ತಾರೆ, ಇಷ್ಟು ಜನದ್ದು ಎಷ್ಟು ಜನದ್ದು ಅಂತ ಒಂದೇ ದಿನ ತಿಳಿಸಕ್ಕಾಗುತ್ತೆ. ಇಲ್ಲಿ ಬೆಲ್ಲದ ದೀಪಗಳು, ಕುಂಬಳಕಾಯಿ ದೀಪಗಳೆಲ್ಲ ಅಷ್ಟೇ, ಅದ್ರದ್ದೇನು ವಿಶೇಷತೆ, ಯಾವಾಗ ಯಾವಾಗ ಹಚ್ತಾರೆ ಅಂತ ಸ್ವಲ್ಪ ಹೇಳಿ. ಇಲ್ಲಿಂದು ದೀಪಗಳು ಹಚ್ಚೋದು ಬಂದು ಬೆಲ್ಲದ ದೀಪ ಹಚ್ತಾರೆ. ಏನಕ್ಕೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕಷ್ಟ ಇರುತ್ತೆ, ಕಷ್ಟದ ಮೇಲೆ ಡಿಪೆಂಡ್ ಆಗಿ ಒಬ್ಬೊಬ್ರು ಒಂದೊಂದ್ ತರ ದೀಪ ಹಚ್ತಾರೆ. ಓ, ಹಂಗೆ? ಹೌದು. ಕೆಲವರು ನಿಂಬೆಹಣ್ಣಿನ ದೀಪ ಹಚ್ತಾರೆ, ಕೆಲವರು ಉಪ್ಪಿನ ದೀಪ ಹಚ್ತಾರೆ, ಒಬ್ರು ಕೆಲವರು ಕುಂಬಳಕಾಯಿ ದೀಪ ಹಚ್ತಾರೆ, ಬೆರಳಿನ ದೀಪ ಹಚ್ತಾರೆ, ಮತ್ತೆ ಉಪತ್ತಿಕಾಯಿ ಅಂತ ಬರುತ್ತೆ ಆ ಕಾಯಿ ದೀಪ ಹಚ್ತಾರೆ. ಅಮ್ಮನವ್ರಿಗೆ ತುಂಬಾನೇ ಶ್ರೇಷ್ಠ ಅಂತ ಪ್ರತಿಯೊಬ್ಬರು ಜಾಸ್ತಿ ಹೂವತ್ತಿಕಾಯಿ ಅಂತಾರಲ್ವಾ, ಅದು ತುಂಬಾನೇ ವಿಶೇಷ ಇಲ್ಲಿ.
ಮತ್ತೆ ನಿಂಬೆಹಣ್ಣು ದೀಪನೂ ಅಷ್ಟೇನೆ. ಅಮ್ಮನವ್ರಿಗೆ ಇಷ್ಟು ದೀಪ ಅಲಂಗ ಇದ್ ಮಾಡಿ ಜಾಸ್ತಿ ಇಷ್ಟವಾದ ಏನಾದ್ರು ಐತೆ ಅಮ್ಮನವ್ರಿಗೆ? ಇಲ್ಲಿ ನೀವು ಕಾರ್ ಪಾರ್ಕಿಂಗ್ ಸಹ ಮಾಡ್ಕೋಬಹುದು. ಬಹಳ ದೊಡ್ಡದಾಗಿದೆ ಪ್ಲೇಸು ಗೈಸ್. ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ. ಇಂಥ ಇಂಪ್ರೂವ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲ ಸಿಗೋಣ. ಒಂದೇ ಮಾತರಂ, ಜೈ ಕರ್ನಾಟಕ ಅಂತ ಹೇಳ್ತಾ ಲವ್ ಯು ಗೈಸ್ ಎಲ್ರಿಗೂ.